ಈ ವಾರದ ವಾಕ್ಯವಾದ ಯೆಹೋಶುವ 6ನೇ ಅಧ್ಯಾಯ 1 ರಿಂದ 11 ಯೆಹೋಶುವ 6ನೇ ಅಧ್ಯಾಯ 1 ರಿಂದ 11 ನಾನೇ ಓದ್ತೀನಿ. ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು, ಯಾರೂ ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧವೀರನನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿಮ್ಮ ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬನೂ ನೆಟ್ಟಗೆ ಒಳನುಗ್ಗಬಹುದೆಂದು ಹೇಳಿದನು. ಆಗ ನೂನನ ಮಗನಾದ ಯೆಹೋಶುವನು ಯಾಜಕರನ್ನು ಕರೆದು ಅವರಿಗೆ, ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಹೋಗಿರಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಯೆಹೋವನ ಮಂಜೂಷದ ಮುಂದೆ ನಡೆಯಲಿ ಅಂದನು. ಮತ್ತು ಅವನು ಜನರಿಗೆ, ಹೋಗಿ ಪಟ್ಟಣವನ್ನು ಸುತ್ತಿರಿ, ಯುದ್ಧ ಸನ್ನದ್ಧರೆಲ್ಲರೂ ಯೆಹೋವನ ಮಂಜೂಷದ ಮುಂದೆ ಹೋಗಲಿ ಎಂದು ಹೇಳಿದನು. ಯೆಹೋಶುವನು ಆಜ್ಞಾಪಿಸಿದ್ದಂತೆಯೇ 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಊದುತ್ತಾ ಯೆಹೋವನ ಮುಂದೆ ನಡೆದರು. ಯೆಹೋವನ ಒಡಂಬಡಿಕೆಯ ಮಂಜೂಷವು ಅವರ ಹಿಂದೆ ಹೋಯಿತು. ಯುದ್ಧ ಸನ್ನದ್ಧರಾದವರು ಕೊಂಬುಗಳನ್ನು ಊದುತ್ತಿದ್ದ ಯಾಜಕರ ಮುಂದೆ ಇದ್ದರು. ಹಿಂದಣ ದಳವು ಮಂಜೂಷದ ಹಿಂದಿತ್ತು, ಕೊಂಬುಗಳನ್ನು ಊದುತ್ತಲೇ ಹೋಗುತ್ತಿದ್ದರು. ಯೆಹೋಶುವನು ಜನರಿಗೆ, ನೀವು ಈಗ ಆರ್ಭಟಿಸಬಾರದು, ನಿಮ್ಮ ಧ್ವನಿಯು ಕೇಳಿಸದಿರಲಿ, ನಿಮ್ಮ ಬಾಯಿಂದ 1 ಮಾತಾದರೂ ಹೊರಡದಿರಲಿ, ಆರ್ಭಟಿಸಿರೆಂದು ನಾನು 7ನೇ ದಿವಸದಲ್ಲಿ ಮಾತ್ರ ಆರ್ಭಟಿಸಿರಿ ಎಂದು ಆಜ್ಞಾಪಿಸಿದನು. ಅವನು ಯೆಹೋವನ ಮಂಜೂಷವನ್ನು 1 ಸಾರಿ ಪಟ್ಟಣವನ್ನು ಸುತ್ತಿಸಿದ ಮೇಲೆ ಅವರು ತಿರುಗಿ ಪಾಳೆಯಕ್ಕೆ ಬಂದು ರಾತ್ರಿ ಕಳೆದರು. ಅಲ್ಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಓದಿದ ವಾಕ್ಯವಾಗ ಏನು ಅಂತ ಹೇಳಿದ್ರೆ, ದೇವರು ಇಸ್ರಾಯೇಲ್ಯರನ್ನ ಐಗುಪ್ತದಿಂದ ಕರ್ಕೊಂಡು ಬಂದಿದ್ದಾರೆ. ಅಲ್ಲೂಯಾ, ಎಲ್ಲರೂ ವಾಕ್ಯದ ಕಡೆ ಗಮನ ಕೊಡಿ. ದೇವರು ಇಸ್ರಾಯೇಲ್ಯರನ್ನ ಐಗುಪ್ತದಿಂದ ಕರ್ಕೊಂಡು ಬಂದಿದ್ದಾರೆ. ಎಲ್ಲಿದ್ದಾರೆ ಈಗ ಅವರು? ಯೆರಿಕೋ ಗೋಡೆ ಹತ್ರ, ಯೆರಿಕೋ ಪಟ್ಟಣದ ಹತ್ರ ಬಂದು ನಿಂತಿದ್ದಾರೆ. ಈ ವಾಕ್ಯ ಭಾಗ ಏನು ಅಂದ್ರೆ, ಇವತ್ತು ನಿನ್ನ ಯೆರಿಕೋ ಗೋಡೆ ಯಾವುದು ಅಂತ. ನಿನ್ನ ಯೆರಿಕೋ ಗೋಡೆ ಯಾವುದು? ನಿನ್ನ ಜೀವಿತದಲ್ಲಿ ನಿನಗೆ ಎದುರಾಗಿರುವಂತ ಎದುರು ಯಾವುದು? ಯೆರಿಕೋ ಗೋಡೆ ಯಾವುದು? ನೀನು ಜಯಿಸಕ್ ಆಗದೇ ಇರುವಂತದ್ದು ಈ ಒಂದು ಯೆರಿಕೋ ಗೋಡೆನ ನಾನು ದಾಟಕ್ ಆಗ್ತಾ ಇಲ್ಲ. ದೇವ್ರು ಹೇಳಿದ್ದಾರೆ ದಾಟಬೇಕು ಅಂತ. ದೇವ್ರು ಹೇಳಿದ್ದಾರೆ ಯೆರಿಕೋ ಗೋಡೆಯನ್ನ ನೀನು ದಾಟಿ ಮುಂದೆ ಹೋಗ್ಬೇಕು, ಕಾನಾನ್ ದೇಶವನ್ನು ನಿನಗೆ ಕೊಡ್ತೀನಿ ಅಂತ, ಹಾಲು ಜನ ಅರಿಯುವಂತ ದೇಶವನ್ನು ನಿನ್ಗೆ ಕೊಡ್ತೀನಿ ಅಂತ ದೇವ್ರು ಹೇಳಿದ್ದಾರೆ. ಆದ್ರೆ ಯೆರಿಕೋ ಗೋಡೆ ನನಗೆ ಅಡ್ಡ ಇದೆ. ಆಶ್ಚರ್ಯ ಏನು ಅಂದ್ರೆ, ಯೆರಿಕೋ ಗೋಡೆ ಬೀಳಿಸಿಲ್ಲ ಅಂದ್ರೂ ಕೂಡ ದೇವರು ಕಾನಾನ್ ದೇಶವನ್ನ ಇಸ್ರಾಯೇಲ್ ಕೊಡ್ತಾ ಇದ್ರು. ಆಮೇಲೆ ಯೆರಿಕೋ ಗೋಡೆ ಬಿದ್ದಿಲ್ಲ ಅಂದ್ರೂ ಕೂಡ ಇಡೀ ಕಾನಾನ್ ದೇಶವನ್ನ ದೇವರು ಈಗಾಗಲೇ ಇಸ್ರಾಯೇಲರಿಗೆ ಕೊಟ್ಟಿದ್ದಾರೆ, ವಾಗ್ದಾನ ಮಾಡಿದ್ದಾರೆ. ಆದ್ರೆ ಈ ದಿನ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ಪ್ರತಿಯೊಬ್ಬರ ಜೀವಿತದಲ್ಲೂ ಯೆರಿಕೋ ಗೋಡೆಗಳಿದ್ದೇ ಇರುತ್ತೆ. ನಮ್ಮ ಬಲದಿಂದ, ನಮ್ಮ ಶಕ್ತಿಯಿಂದ, ನಮ್ಮ ಹಣದಿಂದ, ನಮ್ಮ ಜ್ಞಾನದಿಂದ ಬೀಳಿಸಕ್ ಆಗದೇ ಇರುವಂತಹ ಗೋಡೆಗಳು, ತಡೆಗೋಡೆಗಳಾಗಿ ನಮ್ಮ ಜೀವಿತದಲ್ಲಿ ಇವೆ. ದೇವರು ಇವತ್ತು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ, ಏನಂತ ಹೇಳಿ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಯೆಹೋಶುವನು ಜನರಿಗೆ, ನೀವು ಈಗ ಆರ್ಭಟಿಸಬಾರದು, ನಿಮ್ಮ ಧ್ವನಿಯು ಕೇಳಿಸದಿರಲಿ, ನಿಮ್ಮ ಬಾಯಿಂದ 1 ಮಾತಾದರೂ ಹೊರಡದಿರಲಿ, ಆರ್ಭಟಿಸಿರೆಂದು ನಾನು ಹೇಳುವ ದಿವಸದಲ್ಲಿ ಮಾತ್ರ ಆರ್ಭಟಿಸಬೇಕೆಂಬಲ್ಲ ಅಂತ ದೇವರಲ್ಲಿ ಏನು ಹೇಳ್ತಾ ಇರೋದು? ನಿನ್ನ ಆರ್ಭಟ ಕೂಡ ಅವಶ್ಯಕತೆ ಇಲ್ಲ, ನಿನ್ನ ಕೂಗಾಟ ಕೂಡ ಬೇಕಾಗಿಲ್ಲ ದೇವರಿಗೆ. ದೇವ್ರು ಹೇಳ್ತಾ ಇರುವಂಥದ್ದು, ನೀನು ಸುಮ್ಮನೆ ಇರು ಅಂತ. ಅಲ್ಲೂಯ್ಯ, ಸುಮ್ಮನೆ ಇರು. ಆದ್ರೆ ಏನ್ ಮಾಡ್ಬೇಕು ನಾವು? 1ನೇ ವಚನದಿಂದ ನಾವು ಓದ್ಕೊಂಡ್ವಿ, ಮಂಜೂಷ ಪೆಟ್ಟಿಗೆಯನ್ನ ಹಿಂಬಾಲಿಸ್ಬೇಕು ಅಂತ. ಅಲ್ಲೂಯ, ಏನ್ ಹಿಂಬಾಲಿಸ್ಬೇಕು? ಮಂಜೂಷ ಪೆಟ್ಟಿಗೆಯನ್ನ ಹಿಂಬಾಲಿಸ್ಬೇಕು. ಅದು ದೇವರ ಮಂಜೂಷ ಪೆಟ್ಟಿಗೆ ಅಂದ್ರೆ ದೇವರ ಒಡಂಬಡಿಕೆ, ಅದು
ದೇವರ ವಾಗ್ದಾನ ಇರುವಂತಹ ಪೆಟ್ಟಿಗೆ, ದೇವರ ಅಮೂಲ್ಯವಾದ ವಾಕ್ಯಗಳಿರುವಂತಹ ಪೆಟ್ಟಿಗೆ ಅದು. ಅಂದ್ರೆ ಒಂದು ಮಾತಲ್ಲಿ ಸರಳವಾಗಿ ಹೇಳಬೇಕಾದ್ರೆ, ನೀನು ದೇವರ ವಾಕ್ಯವನ್ನ ಹಿಂಬಾಲಿಸುವಂತ. ಅಲ್ಲೂಯ, ಹೇಳ್ತಾ ಇದೀಯಾ? ಯಾರು ಹಿಂಬಾಲಿಸುವಂತ? ದೇವರನ್ನ, ದೇವರ ವಾಕ್ಯವನ್ನ ಹಿಂಬಾಲಿಸುವಂತ ದೇವರು ಹೇಳ್ತಾ ಇರುವಂತದ್ದು. ದೇವರು ಆರ್ಭಟಿಸು ಅಂದ್ರೆ ನೀನು ಆರ್ಭಟಿಸು, ದೇವರು ಸುಮ್ಮನಿರು ಅಂದ್ರೆ ನೀನು ಸುಮ್ಮನಿರು. ಯಾಕಂದ್ರೆ ಯುದ್ಧ ಯಾರ್ದು? ಯೆಹೋವನದು. ನಿನ್ನ ಜೀವಿತದಲ್ಲಿ ಪಾಸ್ಟ್ರೇ, ನನ್ನ ಜೀವಿತದಲ್ಲಿ ಇಂಥ ಒಂದು ಸಮಸ್ಯೆ ಇದೆ, ಅನೇಕ ದಿನಗಳಿಂದ ಈ ಎರಿಕೋ ಕೋಟೆಯನ್ನ, ಈ ಒಂದು ಸಮಸ್ಯೆನ ದಾಟಬೇಕಂತಿದ್ದೀನಿ, ಒಡೆದು ಹಾಕಬೇಕು ಅಂತಿದ್ದೀನಿ, ಈ ಕೋಟೆ ನನಗೆ ಬೇಡ, ಈ ಗೋಡೆ ನನಗೆ ಬೇಡ, ನನ್ನ ಜೀವಿತದಲ್ಲಿ ಆತ್ಮಿಕವಾಗಿ ಇದು ತಡೆಯಾಗಿದೆ, ದೇವರ ವಿಷಯಗಳಲ್ಲಿ ಈ ಗೋಡೆ ನನಗೆ ತಡೆಯಾಗಿದೆ ಅಂತ ಹೇಳ್ಬಿಟ್ಟು ನೀನು ಹೇಳ್ತಾ ಇದೀಯಾ? ಆದ್ರೂ ನಿನ್ನ ಕೈಯಲ್ಲಿ ಆಗ್ತಾ ಇಲ್ವಾ ಅದನ್ನು ಜಯಿಸಕ್ಕೆ? ದೇವರು ಹೇಳ್ತಾ ಇದ್ದಾರೆ, ದೇವರ ವಾಕ್ಯವನ್ನು ಹಿಂಬಾಲಿಸು ಅಂತ. ಅಲ್ಲೂಯ, ದೇವರ ವಾಕ್ಯವಿಲ್ಲದೆ ಒಂದು ವೇಳೆ ಇಸ್ರಾಯೇಲ್ಯರು ಮುಂದೆ ಹೋಗಿದ್ರೆ, ಗಮನಿಸಿ ಅಲ್ಲ, ದೇವರ ವಾಕ್ಯವಿಲ್ಲದೆ, ದೇವರ ವಾಕ್ಯವನ್ನು ಬಿಟ್ಟು, ದೇವರ ಮಂಜುಷ ಪೆಟ್ಟಿಗೆಯನ್ನ ಬಿಟ್ಟು ಅವರೇನಾದರೂ ಎರಿಕೋ ಗೋಡೆ ಸುತ್ತಿದ್ರೆ, ದಿನಕ್ಕೆ ಒಂದು ಸುತ್ತು, ಏಳನೇ ದಿನದಲ್ಲಿ ಏಳು ಸುತ್ತು, ಎಷ್ಟು ಸುತ್ತು ಅವ್ರು ಸುತ್ತಕೊಂಡು ಬರ್ತಾ ಇದ್ರು ಕೂಡ ಎರಿಕೋ ಕೋಟೆ ಬೀಳ್ತಾ ಇರಲಿಲ್ಲ. ಅರ್ಥ ಆಗ್ತಿದೆ? ದೇವರ ವಾಕ್ಯದಂತೆ ನೀನು ನಡೆದುಕೊಳ್ಳದೆ, ದೇವರ ವಾಕ್ಯಕ್ಕೆ ನೀನು ವಿಧೇಯರಾಗದೆ, ನೀನು ಆ ಗೋಡೆಯನ್ನು ಎಷ್ಟು ಸುತ್ತು ಸುತ್ತಿದ್ರು ಪ್ರಯೋಜನ ಏನು? ದೇವರು ಹೇಳಿದ್ದಾರೆ ಸುತ್ತಕ್ಕೆ, ಅದಕ್ಕೆ ನಾನು ಸುತ್ತ ಇದ್ದೀನಿ. ಆದರೆ ಯಾವ ರೀತಿ ಸುತ್ತ ಕೇಳಿರೋದು? ದೇವರ ವಾಕ್ಯಕ್ಕೆ ವಿಧೇಯರಾಗಿ ಮೊದಲು ಇರಬೇಕಾಗಿರೋದು ದೇವರ ಮಂಜುಷ ಪೆಟ್ಟಿಗೆ. ದೇವರು ನಿನ್ನ ಮುಂದೆ, ದೇವರು ಇರಬೇಕಾಗಿರೋದು. ಅಲ್ಲೂಯ, ದೇವರು ನಿನ್ನ ಮುಂದೆ ಇರಬೇಕು ಎಲ್ಲ ವಿಷಯಗಳಲ್ಲೂ ಕೂಡ. ಎಲ್ಲ ವಿಷಯಗಳಲ್ಲೂ ಕೂಡ ನಾವು ದೇವರನ್ನ ಮುಂದೆ ಇಡಬೇಕಾಗಿರೋದು. ಅಲ್ಲೂಯ, ಲೋಕದ ಜನರು ತಾವು ಮುಂದೆ ಇರಬೇಕು ಅನ್ಕೋತಾರೆ ಎಲ್ಲದರಲ್ಲೂ ಕೂಡ. ದೇವರಲ್ಲ, ದೇವ್ರು ಕೂಡ ಯೂಸ್ ಅಂತ ಮಾಡ್ಕೊಳ್ಳೋದು. ಅವರು ಅವ್ರಿಗೆ ಏನು ಬೇಕೋ ಅದಕ್ಕಾಗಿ ದೇವ್ರನ್ನ ಪೂಜೆ ಮಾಡ್ತಾರೆ. ಸ್ವಾರ್ಥಪರರು ಅನೇಕ ಜನರು, ಸ್ವಾರ್ಥಪರರು. ಯಾಕೆ ದೇವ್ರನ್ನ ಆರಾಧನೆ ಮಾಡ್ತಾರೆ, ಯಾಕೆ ದೇವ್ರುಗಳನ್ನ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೇನೋ ಅವಶ್ಯಕತೆಗಳಿದೆ ಅದಕ್ಕೋಸ್ಕರ, ಅವ್ರಿಗೇನೋ ಸಮಸ್ಯೆಗಳಿದೆ ಅದಕ್ಕೋಸ್ಕರ. ಆದ್ರೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ನಮ್ಮ ಆರಾಧನೆ ಪ್ರಾರ್ಥನೆ. ಅಲ್ಲೂಯ, ಆತನು ನಮ್ಗೆ ಸೃಷ್ಟಿಸಿ ನಮ್ಮ ಜೀವಿತದಲ್ಲಿ, ನಮ್ಮ ದೇಹದಲ್ಲಿ ಆತನ ಉಸಿರನ್ನ ಕೊಟ್ಟಿದ್ದಾರೆ. ಅಲ್ಲೂಯ, ತನ್ನ ಸ್ವರೂಪದಲ್ಲಿ ನಮ್ಮನ್ನ ಸೃಷ್ಟಿಸಿ ಆತನ ಜೀವ ಶ್ವಾಸವನ್ನ ನಿನಗೂ ನನಗೂ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರನ್ನ ಆರಾಧಿಸಬೇಕು, ಅದಕ್ಕಾಗಿ ದೇವರನ್ನ ನಾವು ಸ್ತುತಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೆ ವಿಧೇಯರಾಗೋದು ತುಂಬಾನೇ ಮುಖ್ಯ. ಇಲ್ಲಿ ವಾಕ್ಯ ಪ್ರಾರ್ಥನೆ ಸುವಾರ್ಥ ಸೇವೆ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಮೊದಲು ನಮ್ಮ ಜೀವಿತದಲ್ಲಿ ಇರಬೇಕಾದಂಥ ವಾಕ್ಯ. ಬೆಳಗ್ಗೆ ಕೂಡ ನಾನು ವಾಕ್ಯ ಕೇಳ್ತಾ ಇದ್ದೆ ಮೆಸೇಜನ್ನ. ಸೇವಕರು ಹೇಳ್ತಾ ಇದ್ದಿದ್ದು ಏನು ಗೊತ್ತಾ? ಮನುಷ್ಯರ ಮಾತನ್ನ ನೀವು ಕೇಳಿ ಅಂದ್ರೆ ಗೌರವಿಸಿ ಅಂತ ಅಷ್ಟೇನೆ, ಅದರಂತೆ ನಡ್ಕೋಬೇಡಿ. ಮನುಷ್ಯರ ಮಾತನ್ನ ನಾವು ಗೌರವಿಸಬೇಕು, ಆದರೆ ಅದನ್ನು ಹಿಂಬಾಲಿಸೋದು ಅವಶ್ಯಕತೆ ಇಲ್ಲ. ಆದರೆ ಹಿಂಬಾಲಿಸಬೇಕಾದ ಯಾರ ವಚನ? ದೇವರ ವಚನ ಕೇವಲ. ಯಾಕಂದರೆ ಜೀವ ಇರುವಂಥ ವಾಕ್ಯಗಳು ಈ ವಾಕ್ಯಗಳು, ಜೀವ ಇರುವಂಥ ವಾಕ್ಯಗಳು. ಹಾಗಾಗಿ ದೇವರ ವಾಕ್ಯವನ್ನು ಮಾತ್ರ ನಾವು ನಂಬಬೇಕು, ದೇವರ ವಾಕ್ಯದಂತೆ ಮಾತ್ರ ನಾವು ನಡಿಬೇಕು. ಇನ್ನೊಬ್ರು ಏನೋ ಹೇಳ್ತಾ ಇದ್ದಾರೆ, ಮತ್ತೊಬ್ರು ಏನೋ ಹೇಳ್ತಾ ಇದ್ದಾರೆ. ಅವರ ವಾಕ್ಯಗಳನ್ನ, ಅವರ ಮಾತುಗಳನ್ನ ನೀನು ಹೃದಯದಲ್ಲಿ ತಗೋಬೇಡ. ಲೌಕಿಕವಾದ ಮಾತುಗಳು ನಮ್ಮನ್ನ ನಾಶನಕ್ಕೆ ನಡೆಸುತ್ತದೆ, ಆದರೆ ದೇವರ ವಾಕ್ಯ ನಮ್ಮನ್ನ ನಿತ್ಯ ಜೀವಕ್ಕೆ ನಡೆಸುತ್ತೆ. ಆಮೇ ಸೊ ಎರಿಕೋ ಕೋಟೆ ಬಲವಾದ ಕೋಟೆ, ಅದು ಆರು ರಥಗಳು ಒಂದರ ಪಕ್ಕ ಒಂದು ಹೋಗ್ಬೋದಾಗಿತ್ತಂತೆ, ಅಷ್ಟು ಅಗಲವಾಗಿ, ಅಷ್ಟು ಎತ್ತರವಾಗಿದ್ದಂತಹ ಗೋಡೆ. ಇಸ್ರಾಯೇಲ್ಯರನ್ನ ನೋಡಿದ ತಕ್ಷಣ ಅವರು ಊರು ಬಾಗಿಲುಗಳನ್ನೆಲ್ಲ ಮುಚ್ಕೊಂಡಿದ್ದಾರೆ, ಇಸ್ರಾಯೇಲ್ ಒಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು. ಯೆಹೋಶುವನಿಗೊಂದು ಚಾಲೆಂಜ್. ಐಗುಪ್ತವನ್ನ ಬಿಟ್ಟು ಬಂದಾಗಲಿನಿಂದ ಮೋಶೆನೇ ಇದ್ದಿದ್ದು ಎಲ್ಲ ವಿಷಯದಲ್ಲಿ. ಸಮುದ್ರ, ಕೆಂಪು ಸಮುದ್ರ ಎರಡು ಮಾಡಿದಾಗ, ಆ ಒಂದು ಫಾರೋನ ಸೈನ್ಯವನ್ನ ನೀರಿನಲ್ಲಿ ಮುಳುಗಿಸುವಾಗ, ಮನ್ನವನ್ನ ಕೊಡುವಾಗ, ಬಂಡೆಯಿಂದ ನೀರು ಕೊಡುವಾಗ, ಎಲ್ಲ ವಿಷಯದಲ್ಲೂ ಕೂಡ ಶತ್ರುಗಳು, ಐದು ಅರಸುಗಳು ಒಟ್ಟೊಟ್ಟಿಗೆ ಬಂದಾಗಲೂ ಕೂಡ ಪ್ರತಿಯೊಂದು ವಿಷಯದಲ್ಲೂ, ಮಾರ
ಮಧುರವಾಗಿ ಮಾರ್ಪಟ್ಟ. ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಮೋಶೆ ಇದ್ದ. ಯೆಹೋಶುವ ಸುಮ್ಮನೆ ಮೋಶೆನ ಹಿಂಬಾಲಿಸ್ತಾ ಇದ್ದ. ನೀನು ಯಾರನ್ನ ಹಿಂಬಾಲಿಸ್ತಾ ಇದ್ದೀಯ? ಇಲ್ಲಿ ಮೋಶೆನ ಹಿಂಬಾಲಿಸುವಂತ ಅಲ್ಲ, ದೇವರ ಸತ್ಯ ಸುವಾರ್ತೆಯನ್ನು ಹಿಡ್ಕೊಂಡಿರುವಂಥವ್ರನ್ನ ನಾವು ಹಿಂಬಾಲಿಸ್ಬೇಕಾಗಿದೆ. ಆಮೇಲೆ ದೇವರ ವಾಕ್ಯ ಏನು ಇದೆ ಏನಿಲ್ಲ ಅಂತಲ್ಲ, ಮೋಶೆ ಹತ್ರ ಏನಿತ್ತು? ಒಂದು ಕರ ಬಿಟ್ಟು, ಅವನ ಕೈಯಲ್ಲಿ ಇದ್ದಂಥ ಒಂದು ಕೋಲ್ ಬಿಟ್ಟು ಏನಿತ್ತು ಮೋಶೆ ಹತ್ರ? ಏನೂ ಇರಲಿಲ್ಲ. ಇದ್ದಿದ್ದು ಅವನ ಹತ್ರ ದೇವರು, ಅವನ ಹತ್ರ ಇದ್ದಿದ್ದು ಸುವಾರ್ತೆ. ಆಮೇಲೆ ಇನ್ನೇನು ಬೇಕು? ಅದೊಂದೇ ಬೇಕಾಗಿರೋದು. ಆ ಒಂದು ದೇವರ ಬಲದಿಂದಲೇ, ಆ ದೇವರ ವಾಕ್ಯದಿಂದಲೇ ಅವನು ಇಸ್ರಾಯೇಲ್ ಜನರನ್ನ ಐಗುಪ್ತದಿಂದ ಬಿಡಿಸ್ತಾನೆ. ಬೇರೆ ಏನಿದ್ರು ಬಿಡಿಸೋಕ್ಕಾಗ್ತಿತ್ತಾ? ಇಲ್ಲ. ನಾವು ನೋಡ್ಬೇಕಾಗಿರೋದು ಸೇವಕರ ಹತ್ರ ಏನಿದೆ, ಸಭೆಯಲ್ಲಿ ಏನಿದೆ ಅಂತ ಅಲ್ಲ, ವಾಕ್ಯ ಇದೆಯಾ ಇಲ್ವಾ ಸುವಾರ್ತೆ. ಆಮೇಲೆ ನಾವು ಹಿಂಬಾಲಿಸ್ಬೇಕಾಗಿರೋದು, ನಾವು ಯಾವಾಗ ಲೌಕಿಕವಾದದನ್ನ ಶಾರೀರಿಕವಾದದನ್ನ ನೋಡಿ ಹಿಂಬಾಲಿಸ್ತೇವೋ ಖಂಡಿತ ನಾವು ಕಳೆದು ಹೋಗ್ತೀವಿ, ಖಂಡಿತ ನಾವು ಕಳೆದು ಹೋಗ್ತೀವಿ. ಸುವಾರ್ತೆ ಮಾತ್ರ ನಮ್ಮಲ್ಲಿ ಬಲವಾಗಿರ್ಬೇಕಾಗಿರೋದು. 12 ಜನ ಗೂಢಾಚಾರಿಗಳು ಹೋಗಿ ಕಾನಂದೇಶವನ್ನೆಲ್ಲ ನೋಡ್ಕೊಂಡು ಬರ್ತಾರೆ, ಇಬ್ಬರು ಮಾತ್ರ ಯೆಹೋಶುವ ಕಾಲೇಬರು ದೇವರ ಪರವಾಗಿ ಆತ್ಮಿಕ ಕಣ್ಣುಗಳಿಂದ ನೋಡಿಕೊಂಡು, ಹೌದು ದೇವರು ಹೇಳಿದಾಗೆ ಅದು ದೇವರು ನಮಗೋಸ್ಕರ ಸಿದ್ಧ ಮಾಡಿದ್ದಾರೆ, ಅದು ಹಾಲು ಜೇನು ಹರಿಯುವಂತಹ ದೇಶವಾಗಿದೆ ಅಂತ ಹೇಳ್ತಾರೆ. ಇನ್ನು 10 ಜನ ಅವರ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿರುತ್ತೆ. ಇಲ್ಲಿರುವಂಥ ನಮ್ಮಲ್ಲಿ ಎಷ್ಟು ಜನರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದೆಯೋ, ಎಷ್ಟು ಜನರ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿದೆಯೋ ನೀವೇ ಪರೀಕ್ಷಿಸಿಕೊಳ್ಳಬೇಕು. ಅಂದರೆ ಲೋಕವನ್ನು ನೋಡುವಾಗ, ನಮ್ಮ ಜೀವಿತವನ್ನು ನೋಡುವಾಗ ನಾವು ದೇವರ ದೃಷ್ಟಿಯಿಂದ, ದೇವರ ವಾಕ್ಯದಿಂದ ನೋಡುವವರಾಗಿರಬೇಕು. ಆಗಲೇ ಪ್ರಪಂಚ ನಮ್ಗೆ ಅರ್ಥ ಆಗುತ್ತೆ, ಆಗಲೇ ಈ ಜೀವಿತ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಶಾರೀರಿಕವಾದ ದೃಷ್ಟಿಯಿಂದ, ಲೌಕಿಕವಾದ ದೃಷ್ಟಿಯಿಂದ ಅನ್ಯರು ನೋಡುವಂತೆ ನಾವು ಕೂಡ ನೋಡಿದ್ರೆ, ಅವರ ಮಾತುಗಳು ನಮ್ಮನ್ನು ಆತ್ಮಿಕತೆಯಿಂದ ದೂರ ಮಾಡುತ್ತೆ. ಜನರ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ರೆ, ಅವ್ರು ಹೇಳುವಂಥ ಮಾತುಗಳಿಂದಾಗಿ ನಾವು ದೇವರ ನಂಬಿಕೆಯಿಂದಲೇ ದೂರವಾಗಬೇಕಾಗುತ್ತೆ. ಸಭೆನೇ ಬೇಡ ಅನ್ಸುತ್ತೆ, ದೇವರೇ ಬೇಡ ಅನ್ಸ್ಬಿಡುತ್ತೆ. ನಾವು ಸಂಪಾದನೆ ಮಾಡಿ ನಾವು ಬದುಕಬೇಕು, ನಾವು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳುವಂಥ ಮಾತುಗಳು ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಲೋಕದ ಜನರು ಹೇಳುವಂಥ ಮಾತುಗಳು ತುಂಬ ಚೆನ್ನಾಗಿರುತ್ತೆ, ಹೌದಲ್ವಾ, ಇದೇ ಅಲ್ವಾ ಬೇಕಿರೋದು, ಹಿಂಗೆ ತಾನೇ ಮಾಡ್ಬೇಕಾಗಿರೋದಂತ. ಸೈತಾನ ಹೇಳುವಂಥ ಮಾತುಗಳು ತುಂಬ ಚೆನ್ನಾಗಿತ್ತು. ಏದೇನು ತೋಟದಲ್ಲಿ ಅವನು ಆಡುವಂಥ ಮಾತು ತುಂಬ ಚೆನ್ನಾಗಿತ್ತು. ಆ ಮಾತಿಗೆ ಮರಳಾಗಿನೇ ಆದಾಮ ಹವ್ವ ದೇವರಿಂದ ದೂರವಾಗಿದ್ದು, ಇದ್ದಂಥ ದೇವರ ಮಹಿಮೆಯನ್ನು, ದೇವರ ಬಲವನ್ನು, ದೇವರ ಆತ್ಮನ ಕಳ್ಕೊಂಡಿದ್ದು, ಜೀವನ ಪೂರ್ತಿ ಕಷ್ಟದಲ್ಲಿ ಜೀವಿಸಿದ್ದು. ಈಗ ದೇವರು ನಿನಗೆ ಕೊಟ್ಟಿರುವಂಥ ಸ್ಥಾನ, ದೇವರ ಮಕ್ಕಳ ಸ್ಥಾನ ಅದು ಅಮೂಲ್ಯವಾದದ್ದು, ಅದನ್ನು ಕಳ್ಕೊಳ್ಳೋಕೆ ಹೋಗಬೇಡ. ನೀನು ಜನರ ಮಾತುಗಳನ್ನು ಕೇಳಿ ಅದನ್ನು ಕಳ್ಕೊಳ್ಳೋಕೆ ಹೋಗಬೇಡ. ದೇವರ ವಾಕ್ಯವನ್ನು ಬಲವಾಗಿಡ್ಕೊ. ಯೆಹೋಶುವ ಹಿಂಬಾಲಿಸಿದ್ದು ಇಲ್ಲಿ ಮೋಶೆನ ಅಲ್ಲ, ದೇವರ ವಾಕ್ಯವಿರುವಂಥ ಸುವಾರ್ತಿಕನನ್ನು, ದೇವರ ವಾಕ್ಯವನ್ನು ಹಿಡ್ಕೊಂಡಂತಹ, ದೇವರಲ್ಲಿ ಮಾತ್ರ ನಂಬಿಕೆ ಇಟ್ಟಂತಹ ಸೇವಕನನ್ನು ಅವನು ಹಿಂಬಾಲಿಸಿದ್ದು. ಒಂದು ವೇಳೆ ಅದೇ ಮೋಶೆ ದೇವರನ್ನು ಹಿಡ್ಕೊಂಡಿಲ್ಲ ಅಂದಿದ್ರೆ, ದೇವರನ್ನ ಹಿಂಬಾಲಿಸಿಲ್ಲ ಅಂದಿದ್ರೆ, ಯೆಹೋಶುವ ಕೂಡ ಹಿಂಬಾಲಿಸ್ತಿರ್ಲಿಲ್ಲ ಅವನನ್ನ. ಇಲ್ಲಿ ನಾವು, ನಮಗೆ ಸೇವಕರುಗಳೆಲ್ಲ ಮುಖ್ಯ, ದೇವರ ವಾಕ್ಯ ಹಿಡಿದಿರುವಂತಹ ಸೇವಕ, ಸುವಾರ್ತೆಯನ್ನು ಹಿಡ್ಕೊಂಡಂತಹ ಸೇವಕ, ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ತವಕ ಪಡುವಂತಹ ಸುವಾರ್ತಾ ಸೇವಕ ಸಭೆ ನಮ್ಗೆ ಬೇಕಾಗಿರುವಂಥದ್ದು. ಆಮೇ ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಆ ಯೆಹೋಶುವ ಮೋಶೆನ ಹಿಂಬಾಲಿಸ್ತಾನೆ. ಯೋರ್ದನ್ ಹೊಳೆ ಹತ್ರ ಬಂದಾಗ ಆ ಒಂದು ಸೀಮೆಯಲ್ಲಿ ಇನ್ನ ಮೋಶೆ ಸಾಯುವಂತಹ ಸಮಯ, ಮೋಶೆನ ಕರ್ಕೊಂಡು ಹೋಗ್ಬೇಕು ದೇವರು. ಈಗ ಅಲ್ಲಿಂದ ಆ ಒಂದು ಸೇವೆನ ಯಾರು ಕೊಡ್ತಾ ಇದ್ದಾರೆ? ಯೆಹೋಶುವನ ಕೊಡ್ತಾ ಇದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೋಶೆಗೆ 2 ಮಕ್ಕಳಿದ್ರು. ಈ ದಿನಗಳಲ್ಲಿ ಏನು ಮಾಡ್ತಾರೆ ಸೇವಕರುಗಳು ಅಂದರೆ, ನನ್ನ ಸಭೆ ಇದೆ, ನನ್ನ ಸೇವೆಗಳಿದೆ, ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ ಸೇವೆಗಳಿಗೋಸ್ಕರ ಅಂತ ಹೇಳಿದ್ರೆ, ದೇವರಿಗಾಗಿ ತವಕಿಸುವಂತಹ, ದೇವರ ಸುವಾರ್ತೆಗಾಗಿ ತವಕಿಸುವಂತಹ ಸೇವಕರಿಗೆ ಅಥವಾ ಶಿಷ್ಯರಿಗೆ ನಾವು ಎಬ್ಬಿಸೋದಕ್ಕೋ, ಅವರಿಗೆ ಇನ್ಚಾರ್ಜ್ ಕೊಡೋದಕ್ಕೋ ನಾವು ಹಿಂಜಾರ್ತೀವಿ. ನನ್ನ ಮಗನಿಗೆ ಒಂದು ವೇಳೆ ಆತ್ಮಿಕತೆ ಇಲ್ಲ ಅಂದರೂ, ನನ್ನ ಮಗನಿಗೆ ಸೇವೆಯ ಭಾರ ಇಲ್ಲ ಅಂದರೂ ಕೂಡ, ಈ ಆಸ್ತಿನ ನೋಡಿ ನಾವೇನು ಮಾಡ್ತೀವಿ, ನನ್ನ ಮಗನಿಗೆ ಸೇವಕ ಮಾಡಿಬಿಡ್ತೀವಿ. ಅವನಿಗೆ ಆಸಕ್ತಿ ಇರಲ್ಲ ಸೇವೆ ಮೇಲೆ, ದೇವರ ರಾಜ್ಯದ ಮೇಲೆ ಆತ್ಮಗಳ ಭಾರ ಇರೋದಿಲ್ಲ. ಆದರೆ ಈ ಆಸ್ತಿನೆಲ್ಲ ಬೇರೆಯವ್ರಿಗೆ ಒಪ್ಪಿಸ್ಕೊಟ್ಬಿಟ್ರೆ ನನ್ನ ಮಕ್ಕಳು ಏನಾಗಬೇಕು ಅಂತ. ಮೋಶೆಯಿಂದ ನಾನು ಕಲಿತಂತಹ ಪಾಠ, ಅವನಿಗಿಬ್ಬರು ಮಕ್ಕಳು, ಆದರೆ 2 ಮಕ್ಕಳು ಪಿಕ್ಚರಲ್ಲೇ ಇಲ್ಲ ಅಲ್ವಾ? ಚಿಕ್ಕವರಿದ್ದಾಗ ಅವನಿಗೆ 2 ಮಕ್ಕಳು ಆದರೂ ಅವ್ರ ಹೆಸರು ಇಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ವಿನಃ ಅದಾದಮೇಲೆ ಅವ್ರು ಕಾಣಿಸೋದೇ ಇಲ್ಲ.
ಎಲ್ಲೂ ಹತ್ರ ಕೂಡ ಬಿಟ್ಕೊಂಡಿಲ್ಲ ಅವನು. ಗೊತ್ತಿಲ್ಲ ಒಂದು ವೇಳೆ ಅವರು ದೇವರ ವಾಕ್ಯದಲ್ಲಿ ಬಲವಾಗಿದ್ದರೋ ಇಲ್ಲವೋ ಅಂತ. ಆದರೆ ಇಲ್ಲಿ ಸ್ವಂತ ಮಕ್ಕಳ ಥರ ಬೆಳೆಸಿದ್ದು ಬಲಪಡಿಸಿದ್ದು ಯಾರನ್ನಾದ್ರೆ ಯೆಹೋಶುವ ಕಾಲೇಬನನ್ನು. ಸೊ ನನ್ನ ಜೀವಿತದಲ್ಲಿ ಕೂಡ ಕಲ್ತಿರೋ ಪಾಠ ಏನಂದರೆ, ನನ್ನ ಮಕ್ಕಳಾಗಲಿ ಬೇರೆ ಮಕ್ಕಳಾಗಲಿ ದೇವರು ವಾಕ್ಯವನ್ನು ಹಿಡ್ಕೊಂಡಿರೋರು ಬೇಕಾಗಿರೋದು, ನಮಗೆ ದೇವರನ್ನ ಹಿಂಬಾಲಿಸಿರೋರು ಬೇಕಾಗಿರೋದು. ಅದಕ್ಕೋಸ್ಕರ ಈ ಒಂದು ಮೋಶೆ ಸಾಯೋ ಸಮಯದಲ್ಲಿ ಯೆಹೋಶುವನನ್ನ ಕಂಡು, ಯೆಹೋಶುವನೇ ಭಯ ಪಡಬೇಡ, ದೇವರು ನಿನ್ನ ಜೊತೆ ಇದ್ದಾರೆ, ಇನ್ನು ಮೇಲೆ ನೀನು ಇಸ್ರಾಯೇಲ್ಯರನ್ನ ಕಾನಾನ್ ದೇಶಕ್ಕೆ ನಡೆಸಬೇಕು. ಇದುವರೆಗೂ ಮೋಶೆ ಮೇಲೆ ಅವನು ಆಧಾರವಾಗಿದ್ದ, ಮೋಶೆ ಹೇಳ್ದಂಗೆ ಕೇಳ್ತಾ ಇದ್ದ, ಇವಾಗ ಮೋಶೆ ಹೋದ್ಮೇಲೆ ಅವನು ಸೋತ ಹೋಗೋ ಪರಿಸ್ಥಿತಿ. ಅವನು ಜೊತೆಯಲ್ಲೇ ಇದ್ದು 40 ವರ್ಷ ನೋಡಿದ್ದಾನೆ ಮೋಶೆಗೆ ಈ ಇಸ್ರಾಯೇಲ್ ಜನರು ಎಷ್ಟು ಕಾಟ ಕೊಟ್ರು, ಎಷ್ಟು ಗೊಣಗಾಡಿದ್ರು, ಎಷ್ಟು ಸಲಿ ಕಲ್ಲಿಡ್ಕೊಂಡು ಸಾಯಿಸಕ್ಕೆ ಹೋದ್ರು, ಎಷ್ಟು ಹಿಂಸೆ ಕೊಟ್ಟರು ನೋಡಿದ್ದಾನೆ. ಆದರೆ ಆ ದೊಡ್ಡ ಒಂದು ಸವಾಲನ್ನು ಇವನು ಸ್ವೀಕರಿಸಿ ಆ ಜನರನ್ನ ನಡೆಸೋದು ಅಂದರೆ ಅದು ಅವನ ಸೇವೆಯನ್ನು, ಆ ಸೇವೆಯ ಬಾಧ್ಯತೆಯನ್ನು, ಭಾರವನ್ನು ತೆಗೆದುಕೊಂಡ ಮರುಕ್ಷಣ ಮೊದಲನೇ ಕೆಲಸನೇ ಏನು ಅಂತ ಹೇಳಿದ್ರೆ ತುಂಬಿ ಹರಿತಾ ಇರುವಂತಹ ಯೋಧನ ಹೊಳೆಯನ್ನು ದಾಟುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮಿಕ ಬಲ ಇಲ್ಲ ನಮ್ಮಲ್ಲಂದರೆ, ದೇವರ ಮೇಲೆ ನಂಬಿಕೆ ನಮಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಮುಂದೆ ಹೋಗೋದಕ್ಕಾಗೋದಿಲ್ಲ. ಯೆಹೋಶುವ ದೇವರ ವಾಕ್ಯವನ್ನು ಹಿಡ್ಕೊಂಡ, ಅಲ್ಲೂಯ ಯೆಹೋಶುವ ದೇವರ ವಾಕ್ಯವನ್ನು ಹಿಡ್ಕೊಂಡ, ಅದಕ್ಕಾಗಿ ಅವನು ಬಲವಾಗಿ ದೇವರಿಗಾಗಿ ನಿಂತ. ಯೋರ್ದನ್ ಹೊಳೆ ಅವನನ್ನು ತಡೆಯಕ್ಕೆ ಆಗಲಿಲ್ಲ. ಎರಿಕೋ ಪಟ್ಟಣ ಆ ಗೋಡೆ ಹತ್ರ ಬಂದಿದ್ದಾರೆ. ದೇವರು ಹೇಳ್ತಾ ಇದ್ದಾನೆ, ಯೆಹೋಶುವ ನೀನು ಭಯ ಪಡಬೇಡ, ಹೋಗಿ ಇಸ್ರಾಯೇಲರಿಗೆ ಹೇಳು, ಯಾಜಕರಿಗೆ ಹೇಳು, ದೇವರ ಮಂಜುಷವನ್ನು ಹಿಡ್ಕೊಂಡು ದಿನಕ್ಕೊಂದು ಸುತ್ತು ಬರಲಿಕ್ಕೆ ಹೇಳು. 6 ದಿನಗಳು 6 ಸುತ್ತು ಬರುವ ತನಕ ಅವ್ರು ಏನು ಮಾತನಾಡೋದು ಬೇಡ, ನಾನು ಕೂಗಿರಿ ಆರ್ಭಟಿಸ್ರಿ ಅಂದಾಗ ಆರ್ಭಟಿಸಲಿ ಅಂತ ಹೇಳಿ ಹೇಳ್ತಾನೆ. ಯಾಕಂದರೆ ನಮ್ಮ ಬಲ ಅಲ್ಲ, ನಮ್ಮ ಪ್ರಯತ್ನ ಅಲ್ಲ, ದೇವರು ವಾಗ್ದಾನ ಮಾಡಿದ ಮೇಲೆ ಅದು ನಡೆಯುತ್ತೆ. ಅಲ್ಲೂಯ ದೇವರು ಹೇಳಿದ್ದಾರೆ ಎರಿಕೋ ಪಟ್ಟಣವನ್ನ ನಿಮಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ ಅಂದ್ರೆ ಅದು ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ನಂಬಿಕೆ ಮಾತ್ರ. ಅಲ್ಲೂಯ ನಿನ್ನ ಜೀವಿತದಲ್ಲಿ ತಡೆಗಳಿದೆಯಾ, ನಿನ್ನ ಜೀವಿತಗಳಲ್ಲಿ ತೊಂದರೆಗಳಿದೆಯಾ, ನಿನ್ನ ಜೀವಿತದಲ್ಲಿ ದೇವರಿಗಾಗಿ ಜೀವಿಸೋದಕ್ಕೆ ಅನೇಕ ತಡೆಗಳಿದೆಯಾ, ಭಯ ಪಡಬೇಡ, ದೇವರ ವಾಕ್ಯವನ್ನ ಹಿಡ್ಕೊ, ಆ ಗೋಡೆ ತಾನಾಗಿ ಬಿದ್ದೋಗುತ್ತೆ. ಅಲ್ಲೂಯ ಆ ಗೋಡೆ ತಾನಾಗಿ ಬಿದ್ದು ನೀನು ಹೋಗಿ ಹೊಡೆದಾಡಬೇಡ ಆ ಗೋಡೆ ಜೊತೆಗೆ, ಆ ಸಮಸ್ಯೆ ಜೊತೆಗೆ, ಆ ವ್ಯಕ್ತಿ ಜೊತೆಗೆ ನೀನು ಹೋಗಿ ಕಾದಾಡೋ ಹೊಡೆದಾಡೋ ಅವಶ್ಯಕತೆ ಇಲ್ಲ. ಅಲ್ಲೂಯ ದೇವರ ನಾಮಕ್ಕೆ ಸ್ತೋತ್ರವಾದ್ಯ. ಅದು ತಾನಾಗಿ ಬಿದ್ದು ಹೋಗುತ್ತೆ. ಆರ್ಭಟಿಸಿರಿ, 7ನೇ ದಿನ ಕೊನೆಯ ದಿನ ಈಗ ದೇವರನ್ನ ಆರಾಧಿಸಿ, ದೇವರನ್ನ ಸ್ತುತಿಸಿರಿ ಅಂತ ಹೇಳ್ತಾರೆ. ಯಾವಾಗ ಅವರು ಕೊಂಬುಗಳನ್ನ ಊದುತ್ತಾ ದೇವರ ನಾಮವನ್ನು ಆರಾಧಿಸಿದರು ಅಂದ್ರೆ ಪ್ರಾರ್ಥಿಸಿದರು. ನಾನು ಹೇಳಿದೆ ಮೊದಲು ವಾಕ್ಯ ಮುಖ್ಯ, ವಾಕ್ಯವನ್ನು ಹಿಡ್ಕೋಬೇಕು, ವಾಕ್ಯವನ್ನು ಹಿಂಬಾಲಿಸ್ಬೇಕು ಅಂತ. ಎರಡನೇದಾಗಿ ಈಗ ಆರ್ಭಟಿಸಿರಿ ಅಂತ ಹೇಳ್ತಾ ಇದ್ದಾರೆ. ವಾಕ್ಯದ ಜೊತೆಗೆ ಪ್ರಾರ್ಥನೆ ಬೇಕಾಗಿರೋದು, ಆರಾಧನೆ ಬೇಕಾಗಿರೋದು. ಅಲ್ಲೂಯ ದೇವ್ರ ನಾಮಕ್ಕೆ ಸ್ತೋತ್ರ. ಹಾಗಾಗಿ ದೇವರನ್ನು ಆರಾಧಿಸ್ಬೇಕು, ದೇವ್ರ ನಾಮವನ್ನು ಸ್ತುತಿಸ್ಬೇಕು, ದೇವ್ರ ನಾಮವನ್ನು ಕೊಂಡಾಡಬೇಕು ನಾವು ಯಾವಾಗಲೂ ಕೂಡ. ದೇವರೇ ನೀವು ನಮ್ಮನ್ನ ಕರ್ಕೊ ಬಂದಿರೋದು ಅದು ಏನು, ವಾಗ್ದಾನ ಸಹಿತವಾದ ಪ್ರಾರ್ಥನೆ. ವಾಗ್ದಾನ ಬೇರೆ ಪ್ರಾರ್ಥನೆ ಬೇರೆ ಮಾಡಿದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲದೆ ಚೆನ್ನಾಗಿರೋದಿಲ್ಲ. ಅವ್ರು ಪ್ರಾರ್ಥನೆ ಮಾಡ್ಬೇಕಾಗಿರೋದು, ಆರಾಧನೆ ಮಾಡ್ಬೇಕಿರೋದು ಏನಂದ್ರೆ, ದೇವರೇ ಹಾಲು ಜನರು ಅರಿಯುವಂತ ದೇಶವನ್ನ ನೀವು ನಮಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದೀರ, ನಾವು ನಂಬ್ತಿದ್ದೀವಿ, ಇದು ನಮಗೆ ಕೊಟ್ಟಿದ್ದೀರಾ ಅಂತ ಹೇಳಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಂತ ಅವ್ರು ಕೊಂಬೂದಿ ಆರಾಧಿಸುವಾಗ ಎಷ್ಟು ಬಲವಾದ ಕೋಟೆ ಇದ್ರು ಕೂಡ ಏನಾಯ್ತಂತೆ, ಅದು ಹಾಗೆ ಭೂಮಿ ಒಳಗಡೆ ಹೋಗ್ಬಿಡ್ತಂತೆ. ಭೂಮಿ ಒಳಗಡೆ ಕುಸಿದು ಹೋಯ್ತಂತೆ ಒಳಗೆ, ಮತ್ತೆ ಅದು ಕಾಣಿಸ್ಲೇ ಇಲ್ಲ, ಬಿದ್ದೋಗಿಲ್ಲ ಅದು ಗೋಡೆ. ಏನಾಯ್ತು, ಭೂಮಿ ಒಳಗಡೆ ಕುಸಿದು ಅದು ಕಾಣದೆ ಹೋಗಿರುತ್ತೆ. ದೇವ್ರ ನಾಮ ಸ್ತೋತ್ರವಾಗಿ ಹುಡುಕಿದ್ರು ಸಿಗೋದಿಲ್ಲ ಆ ಕೋಟೆ, ಮತ್ತೆ ಹುಡುಕಿದ್ರು ಸಿಗೋದಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿದೆ. ನಮ್ಮ ವಿರುದ್ಧವಾಗಿ, ನಮ್ಮ ಸಭೆ ವಿರುದ್ಧವಾಗಿ ಬರುವಂತಹ ಶತ್ರುಗಳು, ಸೈತಾನನ ಕಾರ್ಯಗಳು ಒಂದು ಮಾರ್ಗವಾಗಿ ಬಂದರೂ 7 ಮಾರ್ಗವಾಗಿ ಓಡೋಗುತ್ತೆ. ಅಲ್ಲೂಯ ಯಾಕೆ, ಈ ಸಭೆ ದೇವರದು. ಯಾರ್ದು? ದೇವರದು. ನನ್ನ ಸಭೆ ನಾನು ಕಟ್ತೇನೆ. ಪಾತಾಳದ ಶಕ್ತಿ ಅದನ್ನು ಜಯಿಸೋಕೆ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ಆ ವಾಕ್ಯಗಳನ್ನು ನಾವು ಹಿಂಬಾಲಿಸ್ಬೇಕು, ಆ ವಾಕ್ಯಗಳನ್ನು ನಾವು ಮರೆತು ಹೋಗಬಾರ್ದು ಯಾವ ಸಮಯದಲ್ಲಾಗಲಿ. ಯಾವಾಗ ನೀನು ಆತ್ಮಿಕವಾಗಿ ಸೋತೋಗ್ತೀಯ ಅಂದರೆ
ದೇವರ ವಾಗ್ದಾನವನ್ನು ಹಿಡ್ಕೊಳ್ಳದೆ ಇರುವಾಗ, ದೇವರ ವಾಕ್ಯವನ್ನು ನೀನು ನೆನಪಿಸಿಕೊಳ್ಳದೆ ಇರುವಾಗ ಆತ್ಮಿಕವಾಗಿ ನೀನು ಕುಗ್ಗಲಿಕ್ಕೆ ಪ್ರಾರಂಭ ಮಾಡ್ತೀಯ. ದೇವರ ವಾಕ್ಯವನ್ನು ನೀನು ಯಾವಾಗಲೂ ಮರಿಬಾರ್ದು. ಅದಕ್ಕೇನೆ ಅದು ಮುದ್ರೆ ಮಾಡ್ಕೋಬೇಕು ಅಂತ ಹೇಳೋದು. ಎಲ್ಲಿ? ನಮ್ಮ ಹೃದಯದಲ್ಲಿ. ನನ್ನ ನೋಟ್ಸಲ್ಲಿದೆ, ನನ್ನ ಡೈರಿಯಲ್ಲಿದೆ, ನನ್ನ ಬೈಬಲಲ್ಲಿದೆ ವಾಕ್ಯಗಳು ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಎಲ್ಲಿರಬೇಕು? ನನ್ನ ಹೃದಯದಲ್ಲಿ ಇರಬೇಕು. ದೇವರ ವಾಗ್ದಾನಗಳನ್ನು ಹೃದಯದಲ್ಲಿ ಇಟ್ಕೋಬೇಕು. ನನ್ನ ದೇವರು ಈ ರೀತಿ ಹೇಳಿದ್ದಾರೆ ಖಂಡಿತ. ಆ ಗೋಡೆ ಕುಸಿದ ಮೇಲೆ ಅವ್ರು ಹೋಗಿ ಆ ಎರಿಕೋ ಪಟ್ಟಣವನ್ನು ಅವರು ಸ್ವತಂತ್ರ ಮಾಡ್ಕೊಳ್ತಾರೆ. ಅಲ್ಲೂಯ. ಬಲವಾದ ಕೋಟೆ, ಬಲವಾದ ಜನ. ಎರಿಕೋ ಜನರ ಓ ತುಂಬ ಎತ್ತರವಾಗಿದ್ದಾರೆ, ಮಹಾಶರೀರಗಳು. ನಾವು ಹೇಗೆ ಹೋಗಿ ಯುದ್ಧ ಮಾಡೋದು? ನಾವು ಮಿಡತೆಗಳಂತೆ ಕಾಣ್ತಾ ಇದ್ದೀವಿ ಅವ್ರ ದೃಷ್ಟಿಯಲ್ಲಿ. ನಾವು ಹೇಗೆ ಹೋಗಿ ಜಯಿಸೋಕ್ಕಾಗತ್ತೆ? ನೀನು ಮಿಡತೆ ಆದರೆ ಏನಂತೆ? ನಿನ್ನ ಜೊತೆ ದೇವರು ಇದ್ದಾರೆ. ಅಲ್ಲೂಯ. ನೀನು ಮಿಡತೆ ಆದರೆ ಏನು? ನೀನು ಎಲ್ಲರ ಕಣ್ಣಿಗೆ ಚಿಕ್ಕದಾಗಿ ಕಾಣ್ತಾ ಇದ್ರು ಪ್ರಯೋಜನ ಏನು? ಪರವಾಗಿಲ್ಲ. ಆದರೆ ದೇವರು ನಿನ್ನ ಜೊತೆ ಇದ್ದಾರೆ. ಅಲ್ಲೂಯ. ಗೋಲಿಯಾತ ಮಹಾಶರೀರ, ಚಿಕ್ಕ ವಯಸ್ಸಿನಿಂದಲೂ ಯುದ್ಧ ವೀರ ಶೂರ, ಆದರೆ ಅವನ ಜೊತೆ ದೇವರಿಲ್ಲ. ಕುರಿ ಮೇಯಿಸ್ತಾ ಇರುವಂಥ ದಾವಿದ, ಕುರಿ ಮೇಯಿಸ್ತಾ ಇದ್ದಂಥ ದಾವಿದ, ಆದರೆ ಅವನ ಜೊತೆ ದೇವರಿದ್ದ. ಇನ್ನು ಮೀಸೆ, ಚಿಗುರು ಮೀಸೆ ಹೊಡಿತಾ ಇತ್ತು ದಾನಿಯಲ್ನಿಗೆ, ದಾವಿದನಿಗೆ ಯುದ್ಧಕ್ಕೆ ಬರುವಾಗ. ಗೋಲಿಯಾತನವನ್ನು ನೋಡಿ ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳು, ಇಸ್ರಾಯೇಲಿನ ಪರಾಕ್ರಮಶಾಲಿಗಳು, ಸೈನಿಕರು ಅವರೇ ಅವಿತುಕೊಂಡು ಬಚ್ಚಿಟ್ಕೊಂಡು ಕೂತಿರ್ಬೇಕಾದ್ರೆ ಇವನು ಯಾರು? ಇವನು ಚಿಕ್ಕ ಹುಡುಗ. ಅದು ಏನು ತಗೊಂಡು ಬರ್ತಿರೋದು? ಕೋಲ್ ತಗೊಂಡು ಬರ್ತಿದ್ದಾನೆ. ನಾನೇನು ನಾಯಿನ? ನನ್ನನ್ನು ಕೋಲ್ ತಗೊಂಡು ಬರ್ತಿದ್ದೀಯಲ್ವಾ ನನ್ನನ್ನು ಹೊಡೆದೋಡ್ಸೋಕ್ಕೆ? ಅಲ್ಲೂಯ. ನಮಗೇನಿದ್ರು ಏನು ಇಲ್ಲ ಅಂದರೂ ಕೂಡ ದೇವರು ನಮಗೆ ಸಮಸ್ತ. ಅಲ್ಲೂಯ. ದೇವರು ನಮಗೆ ಸಮಸ್ತವಿರುವಾಗ ಎರಿಕೋ ಕೋಟೆ ಎಷ್ಟು ಬಲವಾಗಿದ್ರೇನು, ಅದರೊಳಗಡೆ ಇರೋ ಜನ ಎಷ್ಟು ಬಲವಾಗಿದ್ರೇನು, ಅದನ್ನು ನಾವು ಸ್ವತಂತ್ರ ಮಾಡ್ಕೊಳ್ತೀವಿ. ಯಾಕಂದರೆ ದೇವರು ವಾಗ್ದಾನ ಮಾಡಿರೋದು. ಅದಕ್ಕೋಸ್ಕರ ಈ ಸಭೆನ ಮುಚ್ಚಬೇಕಾ? ಈ ಏರಿಯಾದಲ್ಲಿ, ನಿಮ್ಮ ಗ್ರಾಮಗಳಲ್ಲಿ, ಈ ಸುತ್ತಮುತ್ತಲ ಏರಿಯಾದಲ್ಲಿ, ನಮ್ಮ ಈಗ ಕರ್ನಾಟಕ, ನಮ್ಮ ಭಾರತ ದೇಶದಲ್ಲಿ ಸಭೆಗಳಿರಬಾರ್ದು, ಸೇವಕರು ಇರಬಾರ್ದು. ಎಲ್ಲ ಮತಾಂತರ ಆಗ್ತಾ ಇದ್ದಾರೆ, ಇದನ್ನು ನಿಲ್ಲಿಸಬೇಕು. ನಿಮ್ಗೆ ಅಕ್ಕಿ ಕೊಡಲ್ಲ, ರಾಗಿ ಕೊಡಲ್ಲ, ಆಧಾರ ಕಾರ್ಡ್ ಇರಲ್ಲ, ಓಟಿನ ಹಾಕಿರಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲೂಯ. ಒಂದು ವೇಳೆ ಪರಲೋಕಕ್ಕಿಂತ ಶ್ರೇಷ್ಠವಾದದ್ದು ಇದೆಲ್ಲ ಅಂತ ನಿನ್ನ ಎಣಿಸೋದಾದರೆ ಪರವಾಗಿಲ್ಲ, ಲೋಕವನ್ನು ಹಿಂಬಾಲಿಸು. ಪರಲೋಕಕ್ಕಿಂತ ಶ್ರೇಷ್ಠವಾದದ್ದು ನನಗೆ ಇಲ್ಲಿ ಸಿಗ್ತಾ ಇರೋ ಅಕ್ಕಿ ಅಂದರೆ ನೀನು ಹಿಂಬಾಲಿಸು, ಪರವಾಗಿಲ್ಲ. ಮನುಷ್ಯರ ಮಾತಿಗೆ ನೀನು ಗೌರವ ಕೊಡು, ಹಿಂಬಾಲಿಸಬೇಡ. ದೇವರು ಏನು ಹೇಳ್ತಾರೆ? ಹಾರಾಡೋ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತೋದಿಲ್ಲ ಕುಯ್ಯೋದಿಲ್ಲ, ಅವು ಬಿತ್ತೋದಿಲ್ಲ ಕೊಯ್ಯೋದಿಲ್ಲ. ಆದರೆ ಅವುಗಳನ್ನು ಯಾರು ಸಾಕ್ತಾ ಇರೋದು? ದೇವರು. ಅಲ್ಲೂಯ. ಈ ಲೋಕದಲ್ಲಿ ದುಡಿದು ತಿಂತಿರುವಂತಹ ಜನರಿಗಿಂತ ಕಾಡಲ್ಲಿ, ಬೆಟ್ಟ ಗುಡ್ಡಗಳಲ್ಲಿರುವಂಥ ಪ್ರಾಣಿ ಪಶು ಪಕ್ಷಿಗಳು ಕೋಟ್ಯಾಂತರ ಲೆಕ್ಕದಲ್ಲಿವೆ. ನೀನು ನಾನು ಹೋಗಿ ಸಾಕ್ತಾ ಇದ್ದೀವಿ ಅವಳಿಗೆ, ನೀನು ನಾನು ಹೋಗಿ ನೀರು ಹಾಕೊಡ್ತಿದ್ದೀವಿ. ಇಲ್ಲ, ಅವಳಿಗೆ ಸಮಯ ಸಮಯಕ್ಕೆ ಆಹಾರ ಯಾರು ಕೊಡ್ತಾ ಇದ್ದಾರೆ? ದೇವರು. ದೇವರು ಹೇಳ್ತಾನೆ, ಅವುಗಳಿಗಿಂತ ನೀನು ಶ್ರೇಷ್ಠ ಅಂತ ಹೇಳಿ. ಅವುಗಳಿಗಿಂತ ನೀನು ಶ್ರೇಷ್ಠ ಅಂತ ಹೇಳಿ. ಯೇಸು ಕ್ರಿಸ್ತ ನಂಬುದಿನಾನೇ ನಾವು ಸತ್ತಿದ್ದೀವಿ. ದೇವ್ರ ನಾಮಕ್ಕೆ ಸ್ತೋತ್ರ. ಇನ್ನು ಬದುಕ್ತಿರೋದು ನಾವಲ್ಲ, ಕ್ರಿಸ್ತನು ನಮ್ಮಲ್ಲಿ ಬದುಕ್ತಿದ್ದಾನೆ ಅಂತ ಹೇಳಿದ್ರೆ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ ನಾವು. ಆಮೇನ್. ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಇದೇ ಎಡಿಯಾಳ ಯೇಸುವನ್ನು ಒಂದು ದಿನ ಕಂಡುಕೊಳ್ಳುತ್ತೆ. ಇದೇ ನಿಮ್ಮ ವೆಂಕಟಾಚಲಪುರ ಯೇಸುವೇ ದೇವರಂತ ಕಂಡುಕೊಳ್ಳುತ್ತೆ. ಯಾವ ಕೈಗಳಿಂದ ಅವರು ದೇವಸ್ಥಾನಗಳನ್ನು ಕಟ್ತಾ ಇದ್ದಾರೋ, ಯಾವ ಕೈಗಳಿಂದ ಅವರು ವಿಗ್ರಹಾರಾಧನೆಗಳನ್ನು ಮಾಡ್ತಾ ಇದ್ದಾರೋ, ಅದೇ ಕೈಗಳಿಂದ ಅವರು ಅದನ್ನು ತೆಗೆದುಹಾಕುವಂಥ ದಿನ ಬರುತ್ತೆ. ಅಲ್ಲೂಯ. ಎಫೆಸಿ ಸಭೆಯಲ್ಲಿ, ಎಫೆಸಿ ಪಟ್ಟಣದಲ್ಲಿ ಅವರೆಲ್ಲ ವಿಗ್ರಹಾರಾಧನೆ ಮಾಡ್ತಾ ಇದ್ರು. 2 ವರ್ಷಗಳು ಪೌಲ ಅಲ್ಲಿ ಇದ್ದು ಸುವಾರ್ತೆ ಸಾರ್ತಾನೆ. ಯಾವ ದೇವರುಗಳನ್ನು ಅವ್ರು ಮಾಡ್ಕೊಂಡಿದ್ರು, ಯಾವ ವಿಗ್ರಹಗಳನ್ನು ಅವ್ರು ಮಾಡ್ಕೊಂಡಿದ್ರು, ಎಲ್ಲವನ್ನ ತಂದು ಆ ಒಂದು ಪಟ್ಟಣದ ಮಧ್ಯಭಾಗದಲ್ಲಿ ತಂದು ಅದನ್ನೆಲ್ಲ ಹಾಕಿ ಬೆಂಕಿ ಹಾಕಿ ಸುಡ್ತಾ ಇದ್ದಾರೆ. ಸುವಾರ್ತೆ ಎಲ್ಲವನ್ನ ಬದಲಾಯಿಸುತ್ತೆ. ಆಮೇನ್. ಸುವಾರ್ತೆ ಎಲ್ಲವನ್ನ ಬದಲಾಯಿಸುತ್ತೆ. ನೀನಿನ್ನೂ ಎಷ್ಟು ದಿನ ಇದೇ ಥರ, ಈ ಕಡೆ ಬೆಚ್ಚಗೂ ಇಲ್ಲದೆ, ಈ ಕಡೆ ತಣ್ಣಗೂ ಇಲ್ಲದೆ, ಇನ್ನೂ ಎಷ್ಟು ದಿನ ಈ ಥರ ಇತ್ತು? ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತನಲ್ಲ ಅಂತ ಅನ್ಕೋತಿದ್ದೀಯಾ? ದೇವ್ರಿಗೆ ನೋಡಿದ್ವಿ ನಾವು, ಎರಿಕೋ ಗೋಡೆ ಯಾವ ರೀತಿ ಕುಸಿದು ಬಿತ್ತು ಅಂತ ಹೇಳ್ಬಿಟ್ಟು.
ದೇವರು ಕಾರ್ಯ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ನೀನ್ ಸಿದ್ಧವಿದ್ಯಾ? ಸವಾಲುಗಳನ್ನ ಎದುರಿಸೋದಕ್ಕೆ ನೀನ್ ಸಿದ್ಧವಿದ್ಯಾ? ಸಮಸ್ಯೆಗಳು ಬಂದಾಗ ಎಸ್ ನಾನು ಯೇಸುವಿನ ಮಗು, ಯೇಸುವಿನ ಮಗಳು, ನಾನು ಯೇಸುಗಾಗಿನೇ ಜೀವಿಸ್ತೀನಿ ಅಂತ ಹೇಳಿ ಕ್ರಿಸ್ತನಿಗಾಗಿ ಜೀವಿಸುವಂತ ಸವಾಲು, ಸವಾಲಿನ ಜೀವಿತ ನಿನಗಿದೆಯಾ? ಇಲ್ಲ ಚರ್ಚೆ ಬಂದ್ರೆ ಸ್ವಲ್ಪ ಬೆಚ್ಚಗಾಗೋದು, ಊರ್ಗೆ ಹೋದ್ರೆ ಸ್ವಲ್ಪ ತಣ್ಣಗಾಗೋದು, ಮತ್ತೆ ದೇವ್ರ ಮಕ್ಕಳ ಹತ್ರ ಬಂದ್ರೆ ಸ್ವಲ್ಪ ಬೆಚ್ಚಗಾಗೋದು, ಮತ್ತೆ ಊರ್ಗೆ ಹೋದ್ರೆ ಮತ್ತೆ ತಣ್ಣಗಾಗೋದು. ಈ ತರನ ಎಷ್ಟು ದಿನ, ಎಷ್ಟು ವರ್ಷ ಬದಲಾಗಬೇಕಾಗಿದೆ? ಅಲ್ಲೂಯ್ಯ. ಎರಿಕೋ ಕೋಟೆಗಳು ನಮ್ಮ ಜೀವಿತದಲ್ಲಿ ಬೀಳಬೇಕು ಅಂದ್ರೆ, ಎರಿಕೋ ಗೋಡೆಗಳು ನಮ್ಮ ಪಟ್ಟಣದಲ್ಲಿ ನಮ್ಮ ಗ್ರಾಮಗಳಲ್ಲಿ ಬೀಳಬೇಕು ಅಂದ್ರೆ ಮೊದಲು ನಾವು ಮಂಜೂಷವನ್ನು ಹಿಂಬಾಲಿಸಬೇಕಾಗಿದೆ. ಅಲ್ಲೂಯ್ಯ. ಮೊದಲು ನಾವು ಕ್ರಿಸ್ತನನ್ನ ಹಿಂಬಾಲಿಸಬೇಕಾಗಿದೆ, ದೇವರ ವಾಕ್ಯವನ್ನು ನಾವು ಹಿಂಬಾಲಿಸಬೇಕಾಗಿದೆ. ಏನೇ ಆಗಲಿ ನಾನು ಕ್ರಿಸ್ತನಿಗಾಗಿ ಜೀವಿಸ್ತೇನೆ. ಯಾರೇ ಆಗಲಿ, ನನ್ನ ಹೆಂಡತಿ ನಮ್ಮ ಇಲ್ಲಾದರೂ, ನನ್ನ ಗಂಡನನ್ನ ಈ ದೇವ್ರನ್ನ ಹಿಂಬಾಲಿಸಿಲ್ಲ ಅಂದರೂ ಕೂಡ, ನನ್ನ ಮಕ್ಕಳು, ನನ್ನ ಗ್ರಾಮದವರು ಯಾರು ದೇವ್ರಿಗಾಗಿ ಇದ್ರೂ ಇಲ್ಲ ಅಂದರೂ ನಾನು ಕ್ರಿಸ್ತನಿಗಾಗಿರ್ತೇನೆ ಅಂತ ಸವಾಲಾಗಿ ನಿಲ್ಲಬೇಕು ನಾವು. ಅಲ್ಲೂಯ್ಯ. ಇಲ್ಲಿ ಹೆಂಡತಿಗಾಗಿನೋ, ಮಕ್ಕಳಿಗಾಗಿನೋ, ಸಂಬಂಧಿಕರಿಗಾಗಿ, ಸ್ನೇಹಿತರಿಗಾಗಿನೋ ಯೇಸುವನ್ನು ಕಳ್ಕೊಳ್ಳೋದಕ್ಕಿಂತ, ಯೇಸುವನ್ನು ಕಳ್ಕೊಳ್ಳೋದಕ್ಕಿಂತ ನಾವು ಸತ್ತೋಗೋದು ಆಸೆ. ಹೌದು ಅಲ್ವೋ? ಯೇಸು ಇಲ್ಲದೆ ಹೇಗೆ ನಾವು ಜೀವಿಸಲಿಕ್ಕಾಗುತ್ತೆ? ಈ ಲೋಕದಲ್ಲಿ ಕ್ಷಣಿಕವಾದ ನಮ್ಮ ಜೀವಿತ, ಎಷ್ಟು ಸಾವುಗಳನ್ನು ನಾವು ನೋಡ್ತಾ ಇಲ್ಲ? ನಿನ್ನೆ ಇದ್ದವರು ಇವತ್ತಿಲ್ಲ, ಬೆಳಗ್ಗೆ ಇದ್ದವರು ಇವತ್ತಿಲ್ಲ ಅಂತ ಹೇಳಿಬಿಟ್ಟು, ನಿನಗೂ ಒಂದು ದಿನ ಬರುತ್ತೆ. ನಿನ್ನ ಬಗ್ಗೆನೂ ಜನ ಹೇಳ್ತಾರೆ, ಅರೆ ಇವ್ರು ಸತ್ತೋದ್ರ, ಇವ್ರು ಹೋಗ್ಬಿಟ್ರ ಅಂತ. ನಮ್ಮ ಜೀವಿತ ಕ್ಷಣಿಕವಾದದ್ದು, ಏನೇನಿಂದನೋ ಓಡ್ತಾ ಇದ್ದೀವಿ, ಲೋಕದಿಂದ ಓಡ್ತಾ ಇದ್ದೀವಿ, ತೃಪ್ತಿ ಆಗ್ತಾ ಇಲ್ಲ, ನಮ್ಮ ದಾಹ ತೀರ್ತಾ ಇಲ್ಲ, ದೇವ್ರ ಹಿಂದೆ ನಾವು ಓಡೋಣ. ಅಲ್ಲೂಯ. ಈ ವಾಕ್ಯದಿಂದ, ಈ ದಿನದ ವಾಕ್ಯದಿಂದ ನೀನು ತಿಳ್ಕೊಬೇಕಾಗಿರೋದು, ಏನೇ ಆದರೂ ಕೂಡ ಎರಿಕೋವಿನಂತ ಎಂಥ ಒಂದು ಗೋಡೆಗಳು, ಎಂಥ ಒಂದು ಸವಾಲುಗಳು ನನ್ನ ಮುಂದೆ ಇದ್ರೂ ಕೂಡ ನಾನು ದೇವರನ್ನ ಹಿಂಬಾಲಿಸ್ತೇನೆ, ನಾನು ಯೇಸುವನ್ನ ಮಾತ್ರ ಹಿಂಬಾಲಿಸ್ತೇನೆ ಅನ್ನೋ ತೀರ್ಮಾನ ನೀನು ಇವತ್ತು ತಗೋಬೇಕು. ಎರಡನೇದಾಗಿ, ನಾನು ದೇವರನ್ನ ಮಾತ್ರ ಪ್ರಾರ್ಥಿಸ್ತೇನೆ. ಅಲ್ಲೂಯ. ದೇವರ ವಾಕ್ಯದ ಪ್ರಕಾರ ನಾನು ಪ್ರಾರ್ಥಿಸ್ತೇನೆ, ದೇವರ ವಾಕ್ಯಕ್ಕೆ ಒಳಗಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಮೂರನೇದಾಗಿ, ನಾನು ಸೇವೆ ಮಾಡಬೇಕು. ಎರಿಕೋ ಗೋಡೆಗಳು ಬೀಳುತ್ತೆ, ನಾನು ಹೋಗಿ ನನ್ನ ಜನರನ್ನು ದೇವರಿಗಾಗಿ ಗೆಲ್ಲಬೇಕು. ಆ ಕಾಲದಲ್ಲಿ ಅವರು ಶತ್ರುಗಳನ್ನು ನಾಶ ಮಾಡಿದ್ರು, ಈ ಕಾಲದಲ್ಲಿ ಎರಿಕೋ ಗೋಡೆಗಳಂದರೆ ಸೈತಾನನ ಗೋಡೆಗಳು, ಸೈತಾನನ ತಡೆಗಳು ಎಲ್ಲ ಮುರಿಯಲ್ಪಡುತ್ತೆ ನಮ್ಮ ಮೂಲಕ, ದೇವರು ಕೊಟ್ಟ ಬಲದ ಮೂಲಕ. ಆಮೇಲೆ ಹೋಗಿ ನಾವು ಅವರನ್ನು ರಕ್ಷಿಸಬೇಕು. ಆಮೇ ಪಾಪ, ನರಕ, ಶಾಪ, ನರಕದ ಹಾದಿಯಲ್ಲಿರುವಂಥ ಅವರನ್ನು ದೇವ್ರ ಕಡೆ ನಾವು ನಡೆಸಬೇಕಾಗಿದೆ. ಮೊದಲು ನಮ್ಮನ್ನು ನಾವು ರಕ್ಷಿಸ್ಕೋಬೇಕು. ನಾವೇ ರಕ್ಷಣೆ ಹೊಂದಿಲ್ಲ ಅಂದರೆ ಇನ್ನು ಹೇಗೆ ನಾವು ಇನ್ನೊಬ್ಬನ ರಕ್ಷಿಸ್ಲಿಕ್ಕಾಗುತ್ತೆ? ನಮ್ಮನ್ನು ನಾವು ರಕ್ಷಿಸೋಣ, ನಮ್ಮ ಕುಟುಂಬವನ್ನು ನಾವು ರಕ್ಷಿಸೋಣ, ನಮ್ಮ ಸಭೆಯನ್ನು ನಾವು ರಕ್ಷಿಸೋಣ, ಆಮೇಲೆ ನಾವು ಇತರರನ್ನ ರಕ್ಷಿಸೋಣ. ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ಒಂದು ಅಮೂಲ್ಯವಾದ ಸಮಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇವೆ. ಇದುವರೆಗೂ ನಮ್ಮ ಜೊತೆ ಇದ್ದು ನಮ್ಮ ಸಂಗಡ ಮಾತನಾಡಿದಿರ ಅಪ್ಪ, ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಯೆಹೋಶುವನು ಹೇಗೆ ನಿಮ್ಮ ವಾಕ್ಯವನ್ನು ಹಿಂಬಾಲಿಸಿ ಜನರ ಮಾತುಗಳನ್ನು ಕೇಳದೆ, ಜನರ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳದೆ ಎರಿಕೋ ಗೋಡೆಯನ್ನು ಸುತ್ತಿದ್ರು. ನಿಮ್ಮ ಒಂದು ಒಡಂಬಡಿಕೆ ಮಂಜೂಷದೊಡನೆ, ವಾಕ್ಯದೊಡನೆ ಎರಿಕೋ ಗೋಡೆಯನ್ನು ಸುತ್ತುವಾಗ ಅದು ಕುಸಿದು ಬೀಳುತ್ತೆಂಬುದಾಗಿ ನಾವು ನೋಡ್ತೇವೆ. ನಾವು ಕೂಡ ಪ್ರಾರ್ಥಿಸ್ತಾ ಇದ್ದೇವೆ, ನಿಮ್ಮ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸ್ತಾ ಇದ್ದೇವೆ. ಹೋಗಿರಿ ಯೆರೂಸಲೇಮಿನಲ್ಲಿ, ಯೂದಾಯ, ಸಮಾರ್ಯ, ಲೋಕದ ಕಟ್ಟಕಡೆಯವರು ಹೋಗಿ ನನಗೆ ಸುವಾರ್ತೆಯನ್ನು ಸಾರಿರಿ, ನನಗೆ ಸಾಕ್ಷಿಯಾಗಿ ನಿಲ್ಲಿರಿ ಎಂಬುದಾಗಿ ನೀವು ಹೇಳಿರುವಂಥ ವಾಕ್ಯವನ್ನು ನಾವು ಹಿಡ್ಕೊಂಡು ನಾವು ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದೇವೆ. ಅಪ್ಪ, ನಮ್ಮ ಗ್ರಾಮಗಳಲ್ಲಿ, ನಮ್ಮ ಪಟ್ಟಣಗಳಲ್ಲಿ, ಯಡಿಯಾಳದಲ್ಲಿ, ಸುತ್ತಮುತ್ತಲ ಗ್ರಾಮಗಳಲ್ಲಿ, ಅಪ್ಪ ನಮ್ಮ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿರುವಂಥ ಎಲ್ಲ ಶತ್ರುವಿನ ಕೋಟೆಗಳು, ಸೈತಾನನ ಕೋಟೆಗಳು, ಯಾರೆಲ್ಲ ಯಾವ್ಯಾವ ಕೋಟೆಗಳನ್ನು ಕಟ್ತಾ ಇದ್ದಾರೋ, ಇನ್ನು ತಡೆಗಳನ್ನು ಮಾಡ್ತಾ ಇದ್ದಾರೋ ಸಭೆಗಳಿಗೂ ಸೇವೆಗಳಿಗೂ, ಯೇಸುವಿನ ನಾಮದಲ್ಲಿ ಇವತ್ತು ಮುರಿದು ಬೀಳಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮಕ್ಕಳು ಸರಾಗವಾಗಿ ಪಟ್ಟಣಗಳಿಗೆ ಹೋಗಬೇಕು, ಸರಾಗವಾಗಿ ಯಾವ ತಡೆ ಇಲ್ಲದೆ ಗ್ರಾಮಗಳಿಗೆ ಹೋಗಬೇಕು, ಕುಟುಂಬಗಳಿಗೆ ಹೋಗಬೇಕು, ಸುವಾರ್ತೆ ಸಾರಬೇಕು, ಅವ್ರನ್ನ ರಕ್ಷಿಸಬೇಕು ದೇವರೇ. ಅಂಥ ಕಾರ್ಯಗಳು ಈ ದಿನದಿಂದ ಮೊದಲಾಗಲಿ ಎಂಬುದಾಗಿ, ಈ ದಿನದಿಂದ ಪ್ರಾರಂಭಿಸಲಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರನ್ನ ಈ ವಾಕ್ಯದಿಂದ ಬಲಪಡಿಸಿ, ಈ ವಾರ ಪೂರ್ತಿ ವಾಕ್ಯವನ್ನು ಧ್ಯಾನಿಸಿ ಹೆಚ್ಚಿನ ಆತ್ಮಿಕ ಬಲವನ್ನು ಹೊಂದಿಕೊಳ್ಳಲು ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.